हेलो फ्रेंड्स, एल्लरिगू नमस्कार। नानु इवाग ऐन हेळ्कोड्तिदीनि अंद्रे पेपर कटिंग तोरिस्ता इदीनि। वन टक्स ब्लौस् ब्याक् ब्याक् सैड बोट नेक् बरुत्ते, फ्रंट सैड डीप नेक् बरुत्ते। वन टक्स ब्लौस्दु ईग कटिंग तोरिस्ता इदीनि। नोडि मेजर्मेंट ब्लौस् उद्द ईग ब्याक् पार्ट नानु तोरिस्ता इरोदु। रेडी अर्ध इंच के मार्जिन बिटकोंडिदीवि। इवाग उद्द इदक्के 14 इंच उद्द बेकु नमगे। रेडी 14 बेकागिरोद्रिंद ई मार्क इंद नानु 14 क्के मार्क माड्कोंडु अर्ध इंच एक्स्ट्रा नानु मार्जिन गे बिटकोळ्ता इदीनि। रेडी इदु नमगे रेडी 14.5 इंच टोटल इंच प्लस इंच एक्स्ट्रा तक 14 इंच रेडी 1 इंच एक्स्ट्रा तक अर्ध इंच मार्जिन मत अर्ध इंच मार्जिन नमगे रेडी इल नोड़ी लाइन 14 इंच नमगे बेकागैते। मत इल्ली 7.5 इंच कंठद सत्तलतली 7.5 इंच सिक्तैते। मत्ते 1 इंच टक्स के अंत एक्स्ट्रा मत्ते 2 इंच मार्जिन इल्लैतु। इल्लि नेक् नावु नेक् विड्तु इदन्न हेगे तगबेकु अंद्रे भुजद अळते अवरदु भुजद अळतेने नावु तगोंडाग करेक्टागि 100% आगि नावु स्टिचिंग माडबहुदु कटिंग माडि। ईग नेक्दु नावु तगोंडिल्ल अवर भुजदल्लि अंत अंद्रे इवाग नोड़ी उक्स कड़े इरादु स्लीव तगोबेकु। स्लीव तगोंडु मड्चिकोंडु हिंगे इट्कोंडु इल्लिंद नोड़ी ई जॉइंट माडिर्तीवल्ल ई जॉइंट इंद मत्ते ई शोल्डर जॉइंट वरेगु एष्टु बरुत्ते अंत नावु नोड्कोबेकु। 7 इंच ऐते नोड़ी सैड सैडू अरे नमें आर्मोल सैड जॉइंट इत 7 इंच भुजद वर्गू भुजद जॉइंट वर्गू वन सैडू 7 इंच सिक्ताइते। नमगे 7 इंच नानी भुजके नानु तगोता इदीनि। बोट नेकुगे नावु इदे तर तगोबेकु। मत आर्मोल डौनिंग अस्टे फ्रेंड्स इतना 7 इंच तक मत इतना 7 इंच तक 6.5 इंच के ना मार्क मो 6.5 इंच के लाइन हाकड़ो। मत मुक्काल इंच के नानु इल्ली आर्मोल शेप कोड्ता इदीनि। मत्ते अवरदु ई ब्याक् चेस्ट अल्ली 18 इंच सिक्ताइते नमगे। ನೋಡಿ ಈ ತರ ಬ್ಯಾಕ್ ಚೆಸ್ಟ್ ಅಲ್ಲಿ ಬ್ಯಾಕ್ ಚೆಸ್ಟ್ ತಗೋಬೇಕು ಅಂತ ಹೇಳಿದಿನಿ ಅಲ್ವಾ ಇಲ್ಲಿಂದ ಇಲ್ಲಿಗೆ ಅದರಲ್ಲಿ ನನಗೆ 18 ಇಂಚ್ ಸಿಕ್ತಾ ಇದೆ ಅಂದ್ರೆ 9 ಇಂಚ್ ಅರ್ಧ ಮಾಡಿದಾಗ ಆ 9 ಇಂಚ್ ನ ನಾನು ಇಲ್ಲಿ ನೋಡಿ ರೆಡಿ ಇಲ್ಲಿ ಇಟ್ಕೋತಾ ಇದೀನಿ 9 ಇಂಚ್ ಗೆ। ಮತ್ತೆ 2 ಇಂಚ್ ಮಾರ್ಜಿನ್ ಗೆ। ಮತ್ತೆ ಇಲ್ಲಿ ನೀವು ಅರ್ಧ ಇಂಚ್ ಗೆ स्टिचिंग अंत बिटको फ्रेंड्स अर्ध इंच स्टिचिंग अंत बिटकोंडु
ಇಲ್ಲಿ 2 ರೆಡಿ ಇರಕ್ಕೆ ನಿಮಗೆ 1.5 ಇಂಚ್ ರೆಡಿ ಇರಂಗಾದ್ರೂ ನೋಡ್ಕೋಬಹುದು 2 ಇಂಚ್ 3 ಇಂಚ್ ಅಂತ ಕೇಳ್ಕೊಬೇಕು ಅವರನ್ನ ಎಷ್ಟು ಇಂಚ್ ಇಡಬೇಕು ಅಂತ ಇಲ್ಲಿ ಇದು ಶೋಲ್ಡರ್ ಹತ್ರ ನಮಗೆ 1.5 ಇಂಚ್ ಬೇಕು 2 ಇಂಚ್ ಬೇಕು ಅಂತ ಕೇಳಿದ್ರೆ ನೀವು ಅಷ್ಟೇ ಇಟ್ಕೋಬೇಕು ನಾನು ಇಲ್ಲಿ ಸ್ಟಿಚಿಂಗ್ ಹೋಗಿ 2 ಇಂಚ್ ರೆಡಿ ಬರಂಗ ನಾನು ನೋಡ್ಕೊತಾ ಇದ್ದೀನಿ ಇಲ್ಲಿ ಮಿಕ್ಕಿದ್ದು ಇಲ್ಲಿ 1/2 ಇಂಚ್ ಕಟಿಂಗ್ ಮಾಡಿದಾಗ ಹೋಗುತ್ತೆ ಕರೆಕ್ಟಾಗಿ 4.5 ಇಂಚ್ ನಮಗೆ ಸಿಗ್ತೈತೆ ಈಗ ಬ್ಯಾಕ್ ಅಲ್ಲಿ 4 ಇಂಚ್ ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬೋರ್ಡ್ ಶೇಪ್ ಈಗ ನಾವು ಕೊಟ್ಟಿ ಕಟ್ ಮಾಡಬೇಕು ಈಗ ನಾವು ಇಲ್ಲಿ ಕಟ್ ಮಾಡಿದ್ರೆ ಸ್ಟಿಚಿಂಗ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ನೋಡಿ ಇದು ಬೋರ್ಡ್ ಶೇಪ್ ಮತ್ತೆ 1/2 ಇಂಚ್ ಇಲ್ಲಿ ಇಳಿಸಬೇಕಾಗುತ್ತೆ ನಾವು ಡೌನ್ ಅರ್ಧ ಇಂಚ್ ಡೌನ್ ಇಳಿಸಬೇಕು ಮತ್ತೆ ಇಲ್ಲಿ ಟಕ್ಸ್ ನಾಲ್ಕು ಇಂಚ್ಗೆ ಮತ್ತೆ ಇಲ್ಲಿ ನಾಲ್ಕು ಇಂಚ್ಗೆ ಅರ್ಧ ಅರ್ಧ ಇಂಚ್ಗೆ ಈ ತರ ಇದಾಯ್ತು ಫ್ರೆಂಡ್ಸ್ ಈಗ ಕಟ್ ಮಾಡಿ ತೋರಿಸ್ತೀನಿ ಮತ್ತೆ ಆರ್ಮರ್ ಶೇಪ್ ನಮಗೆ ಎಷ್ಟು ಬೇಕು ಅಂತ ನೋಡೋಣ ಇದರಲ್ಲಿ ಎಷ್ಟು ಬರ್ತಾ ಇದೆ ಆರ್ಮರ್ ಶೇಪ್ ಈಗ ಆರ್ಮರ್ ರೌಂಡಿಂಗ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನಿಮ್ಗೆ 7 ಇಂಚ್ ಬರ್ತಾ ಇದೆ ಫ್ರೆಂಡ್ಸ್ ಇದು 1/2 ಇಂಚ್ ಸ್ಟಿಚಿಂಗ್ ಅಂತ ಬಿಟ್ರು ನಿಮ್ಗೆ 8 ಇಂಚ್ ಬರ್ತಾ ಇದೆ 1/2 ಇಂಚ್ ನಾವು ನೋಡಿ ಈ ತರ ಕಡಿಮೆ ಅಕಸ್ಮಾತ್ ಆರ್ಮಲ್ ಶೇಪ್ ನಿಮಗೆ ಜಾಸ್ತಿ ಬರ್ತಾ ಇದೆ ಅಂದ್ರೆ ಈ ತರ ಹಾಕೋಬೇಕು ಈ 1/4 ಇಂಚ್ ಗೆ ನಾನು ಮಾರ್ಕ್ ಮಾಡ್ಕೊಂಡು ಈಗ ನಾವು ಇನ್ನೊಂದ್ಸರಿ ಚೆಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ಏಳು ಕಾಲು ಇಂಚು ನಮಗೆ ಬರ್ತಾ ಇದೆ ಕರೆಕ್ಟಾಗಿ ಆಗುತ್ತೆ ಇದು ಸ್ವಲ್ಪ ಲೂಸ್ ಹಂಗೆ ಇರಬೇಕು ಬೋಟ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಲೂಸ್ ಇದ್ರೂ ನಡೀತದೆ ಈಗ ಸರಿ ಆಯ್ತದು ಜಾಸ್ತಿ ಬರಬಾರ್ದು ನೋಡಿ ಇಲ್ಲಿ ತಗೊಂಡಿದಾಗ ನಮಗೆ 8 ಇಂಚ್ ಬರ್ತಾ ಇತ್ತು ಈಗ 1/2 ಇಂಚು ಮೇಕ್ ತಗೊಂಡು ನಾವು ಈಗ ಏಳೂವರೆ ಏಳು ಕಾಲು ಏಳೂವರೆವರೆಗೂ ಬರುತ್ತೆ ಅದು ಲೂಸು ಅಷ್ಟಿದ್ರೆ ಸಾಕು ಇಲ್ಲ ತುಂಬ ಟೈಟ್ ಆದರೆ ಬಿಚ್ಚೋದು ಮತ್ತು ಕಷ್ಟ ಆಗುತ್ತೆ ಹಾಕೊಳ್ಳೋಣಾಗ
ಇದು ಬ್ಯಾಕು ಈಗ ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಈಗ ತಗೊಳ್ಳೋಣ ಈಗ ಸೇಮ್ ಅದೇ ಥರ ಮಾರ್ಕ್ ಹಾಕೋಬೇಕು ಒಂದು 4 ಇಂಚ್ಗೆ ಮೊದಲು ಮಾರ್ಕ್ ಹಾಕೊಂಡಿರೋ ಇದು ಉಪ್ಪು ಪಟ್ಟಿಗೆ 4 ಇಂಚು ಉಪ್ಪು ಪಟ್ಟಿಗೆ ಸ್ವಲ್ಪ ಬಿಟ್ಕೋಬೇಕು ಅದಕ್ಕೆ ನೇರಕ್ಕೆ ಇಟ್ಕೋಬೇಕು ಇಲ್ಲಿ ಉಪ್ಪು ಪಟ್ಟಿಗಿಂದ ಈ ಲೈನ್ಗೆ ಇಟ್ಕೋಬೇಕು ಇದನ್ನ ಮತ್ತೆ ಸೇಮ್ ಇಷ್ಟೈತೆ ಅಷ್ಟೇ ಇಲ್ಲಿ ಈ ಲೈನಿಗೆ ನಾವು ಇಟ್ ಮಾಡ್ಕೊಂಡಿರ್ತೀವಲ್ಲ ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೊಂಡು ಬರಬೇಕು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಇಲ್ಲಿ ನೋಡಿ ಈ ನೇರಕ್ಕೇನೆ ನಾವು ಹಾಕೋಬೇಕು ಮಾರ್ಕು ನೋಡಿ ಇಟ್ಕೊಂಡು ಈ ನೇರಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಫುಲ್ಲು ಮಾರ್ಕ್ ಮಾಡ್ಕೋಬೇಡಿ ಈ ನೇರಕ್ಕೆ ಈ ಲೈನ್ ನೇರಕ್ಕೆ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಮತ್ತು ಎಕ್ಸ್ಟ್ರಾ ನಮಗೆ ಫ್ರಂಟಲ್ಲಿ 1 ಇಂಚ್ ಬೇಕು ಇಲ್ಲಿ ಕ್ರಾಸ್ ಪಟ್ಟಿ ಬರೋಲ್ಲ ಫ್ರೆಂಡ್ಸ್ ಇದು ಎಕ್ಸ್ಟ್ರಾ ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ ಇದು ನಮಗೆ ಮಾರ್ಜಿನ್ಗೆ ಇದು ಫ್ರೆಂಡ್ಸ್ ಸಾರಿ ಇದಲ್ಲ ಇದು ಮತ್ತು ಇಲ್ಲಿ ನಾವು ಫ್ರಂಟಲ್ಲಿ ಡೀಪ್ ನೆಕ್ ತಗೋತಾ ಇದ್ದೀವಿ ಈಗ ಇದನ್ನ ಬ್ಯಾಕ್ ಪಾರ್ಟಲ್ಲಿ ಕಟ್ ಮಾಡಾಯಿತು ಇವಾಗ ಡೀಪ್ ನೆಕ್ ತಗೋತೀನಿ ನಾನು 6.5 ಇಂಚ್ಗೆ ನಾನು ತಗೊತೀನಿ ಇಲ್ಲಿಂದ 4.5 ಅಲ್ವಾ ನಮಗೆ ರೆಡಿ ಇರೋದು 1/2 ಇಂಚು ಇಲ್ಲಿಗೆ ನೋಡಿ ಇಲ್ಲಿಂದ 6.5 ಇಂಚ್ಗೆ ನಾನೊಂದು ಲೈನ್ ಹಾಕತೀನಿ ಈಗ ನಾವಿಲ್ಲಿ ರೌಂಡ್ ಶೇಪ್ ಕೊಡಬೇಕಾಗುತ್ತೆ ಈ ಥರ ಶೇಪ್ ಕೊಟ್ಟಾಗ ಇಲ್ಲಿ 1/2 ಇಂಚಿಗೆ ನಾವು ಬಿಟ್ಕೋಬೇಕು ಇಲ್ಲಿಗೆ ರೆಡಿ ನಮಗೆ ಸಿಗುತ್ತೆ 6.5 ಇಂಚ್ಗೆ ನಮಗೆ ರೆಡಿ ಸಿಗುತ್ತೆ ಇದಾಯಿತು ಮತ್ತು ಇಲ್ಲಿ ಟಕ್ಸು ನಾವು ಟಕ್ಸ್ ಇಟ್ಕೋಬೇಕು ಇಲ್ಲಿ 1 ಟಕ್ಸ್ ಇರೋದ್ರಿಂದ ನಾವು 4 ಇಂಚಿಗೆ
4.5 इंच के नानु वन मार्क मारता है जीनी मतलब इल्लो अस्टे इल्ली ये नो चेस्ट 9 नाकले 36 9 इंच के इधो नमगे ये सुत्ती ना अलते सिकाइते 9 36 36 ಅಲ್ಲಿ 4 ಭಾಗ ಮಾಡಬೇಕು ಫ್ರೆಂಡ್ಸ್ ಇದನ್ನ ಈ ಡಾಟ್ಸ್ ತಗೋಬೇಕು ಅಂದ್ರೆ 36 4 ಭಾಗ ಮಾಡಬೇಕು 9 ಇಂಚ ಸಿಗುತ್ತೆ ಈಗ 9 ಇಂಚ್ ಗೆ ನಾವು 1 ಇಂಚ್ ಆಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಇಲ್ಲ 1/2 ಇಂಚ್ ನಾವು ಮಾರ್ಜಿನ್ ಗೆ ಅಂತ ಬಿಟ್ಟು ಇಲ್ಲಿಂದ ಡಾಟ್ ಪಾಯಿಂಟ್ ಯಾವುದೇ ಬ್ಲೌಸ್ ಆದ್ರೂ ನಾವು ಇದೇ ಟೆಕ್ನಿಕ್ ಮಾಡಿ ನೀವು ಟೆಕ್ನಿಕ್ ಇದು ಮಾಡ್ಕೋಬೇಕು ಎಷ್ಟು ನಿಮಗೆ ಎದೆ ಸುತ್ತಳತೆ ಬಂದಿರ್ತದೆ ಅದರಲ್ಲಿ 4 ಭಾಗ ಡಿವೈಡ್ ಮಾಡ್ಕೊಂಡು ಅದಕ್ಕೆ 1 ಇಂಚ್ ಆಡ್ ಮಾಡ್ಕೊಂಡು ಟಕ್ಸ್ ಪಾಯಿಂಟ್ ತಗೊಳ್ಳಿ ಈಗ ನಾವು 9 ಇಂಚ್ ನಮಗೆ ರೆಡಿ ಬಂದಿರೋದು ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು 10 ಇಂಚ್ ಗೆ ನಾವು ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಈಗ ಸೆಂಟರ್ ಗೆ ಒಂದು ಲೈನ್ ಹೇಳ್ಕೊಂಡು 1/4 ಇಂಚ್ 1/4 ಇಂಚ್ ನಾನು ಈ ಕಡೆ 1/4 ಇಂಚ್ ಮತ್ತೆ ಈ ಕಡೆ 1/4 ಇಂಚ್ ಟೆಕ್ಸ್ ಗೆ ಅಂತ ಮಾರ್ಜಿನ್ ತಗೊಳ್ತಾ ಇದೀನಿ ಇದಾಯ್ತು ಫ್ರೆಂಡ್ಸ್ ಇದು ಟಕ್ಸ್ ತು ಮತ್ತೆ ಇಲ್ಲಿ 1 ಇಂಚ್ ಇಲ್ಲ 1/2 ಇಂಚ್ ಕ್ರಾಸ್ ತು ನಾವು ಮಾಡಬೇಕಾಯ್ತದೆ ನೋಡಿ 1/2 ಇಂಚ್ ಗೆ ಇಲ್ಲಿಂದ ಕ್ರಾಸ್ ಆಗಿ ಶೇಪ್ ಆಗಬೇಕು ಶೇಪ್ ಇತರ 1/2 ಇಂಚ್ ಶೇಪ್ ಕೊಟ್ಟಿ ಇಲ್ಲ 1 ಇಂಚ್ ಮಾರ್ಜಿನ್ ತಗೊಂಡಿರ್ತೀವಲ್ಲ ಅಲ್ಲಿಗೆ ಇಲ್ಲಿಗೆ ಕ್ರಾಸ್ ಆಗಿ ಶೇಪ್ ಕೊಡಬೇಕಾಗುತ್ತೆ ಮತ್ತೆ ನಮ್ದು ಕ್ರಾಸ್ ಬೆಲ್ಟ್ ಅತ್ರ ಎಷ್ಟು ಐತೆ ರೆಡಿ ಅಂತ ನಾವು ಬ್ಲೌಸ್ ಅಲ್ಲಿ ನೋಡ್ಕೋಬೇಕು ನಮಗೆ 7 ಇಂಚ್ ಕ್ರಾಸ್ ಬೆಲ್ಟ್ ಅಲ್ಲಿ ಸಿಗ್ತೈತೆ ಇದು 7 ಇಂಚ್ ನಮಗೆ ಎಲ್ಲಿಗೆ ಸಿಗುತ್ತೆ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿ 3.5 ಇಂಚ್ ನಾವು ಏನು ಇಲ್ಲಿ ಮಾರ್ಜಿನ್ ಗೆ ಬಿಟ್ಟಿರ್ತೀವಲ್ಲ ಈ ಎಂಡ್ ಇಲ್ಲಿ ತಗೋಬೇಕು ಇದು ಉಕ್ಸ್ ಪಟ್ಟಿಗೆ ಹೋಗುತ್ತೆ ಈ 3.5 ಇಂಚ್ ನಮಗೆ ಇಲ್ಲಿ ಸಿಕ್ಕೈತೆ ನಮಗೆ ನಾಚೆಗೆ ಇಲ್ಲಿ 3 ಇಂಚ್ ಗೆ ಸಿಗಬೇಕು ನಮಗೆ 7 ಇಂಚ್ ನಮಗೆ ರೆಡಿ ಇರದು ನೋಡಿ ಇಲ್ಲಿಂದ ಇನ್ನ 3 ಇಂಚ್ ಗೆ 3 ಇಂಚ್ ಗೆ ಇಲ್ಲಿ ಸಿಕ್ಕೈತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ನಾವು ನೋಡಿ ಅವಾಗ ಮಾರ್ಕ್ ಮಾಡ್ಕೊಂಡು ಈ ಲೈನ್ ಎಳ್ಕೋಬೇಕು ಇದು ಇನ್ನು ಉಳಿದಿದ್ದು ಮಾರ್ಜಿನ್ ಗೆ ಆಗುತ್ತೆ ಮತ್ತೆ ಇಲ್ಲಿ ಫ್ರಂಟ್ ಶೇಪ್ ತಗಿಬೇಕು ಫ್ರೆಂಡ್ಸ್ ಇದು ಅರ್ಧ ಇಂಚ್ ಅಷ್ಟು ಇದು ಫ್ರಂಟ್ ಶೇಪ್ ತಗಿಬೇಕು ಇತರ ಕ್ರಾಸ್ ಆಗಿ ಸ್ವಲ್ಪ 1/2 ಇಂಚ್ ಅಷ್ಟು ಕಟ್ ಮಾಡ್ಕೋಬೇಕು
ಇದು ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಉದ್ದ ಬರುತ್ತೆ ಫ್ರೆಂಡ್ಸ್, ಇದು ಬೋಟ್ ನೆಕ್ಕಿಗೆ ಇದು ಫ್ರಂಟಲ್ಲಿ ಉದ್ದ ಬರುತ್ತೆ ಉಕ್ಸ್ ಪಟ್ಟಿಗೆ ಇಷ್ಟ ಫ್ರೆಂಡ್ಸ್. ಇದು ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ನೋಡಿ. ಈ ಥರ ಇಟ್ಕೊಂಡಾಗ ಇಲ್ಲಿ ಒಂದು ನಾಚ್ ಹಾಕಳಿ, ನಾಚ್ ಹಾಕೊಂಡು ಎರಡನ್ನು ಈ ಥರ ಜೋಡಿಸ್ದಾಗ ಇಲ್ಲ ಅರ್ಧ ಇಂಚ್ ಅಷ್ಟು ಇಷ್ಟು ಶೇಪ್ ತಂದಿರೋದು ವ್ಯತ್ಯಾಸ ಬರಬೇಕು ಫ್ರೆಂಡ್ಸ್ ಇದು. ಮತ್ತು ಇವೆರಡು ಇಲ್ಲಿ ಸಮ ಬರಬೇಕು, ನಾವು ಇಲ್ಲಿ ಕಟ್ ಮಾಡಿರ್ತೀವಲ್ಲ ಇಲ್ಲ ಈ ಲೈನು ಈ ಲೈನು ಒಂದು ಸಮ ಬರೋ ಥರ ಆದಷ್ಟು ನೋಡ್ಕೊಳ್ಳಿ. ಇದು ನೋಡಿ ಈ ಲೈನು ಈ ಲೈನು ಬರೋ ಥರ ಇಲ್ಲಿ ನಾವು ಎಮ್ಮಿಂಗ್ ಪಟ್ಟಿ ಕಟ್ಟಿ ಈ ಸೈಡಲ್ಲಿ ಒಳಗಡೆ ಫೋಲ್ಡ್ ಮಾಡಬೇಕು ಇದನ್ನು. ಇಷ್ಟು ಒಂದು ಟಕ್ಸ್ ಬ್ಲೌಸು, ಇಷ್ಟು ಇಲ್ಲಿ ಬೇಕಾದರೆ ನೀವು ಇಲ್ಲೂ ಒಂದು ಡಾಟ್ ಇದು ಮಾಡ್ಕೋಬೋದು. ಆದರೆ ಒನ್ ಟಕ್ಸ್ ಬ್ಲೌಸು ಅವರು ಕೊಟ್ಟಿರೋದ್ರಿಂದ ಅದನ್ನೇ ನಾವು ಒನ್ ಟಕ್ಸ್ಗೆ ಹಿಡಿತಾ ಇದ್ದೀನಿ. ಫ್ರೆಂಡ್ಸ್ ಈ ಥರ ಕುತ್ಕೋಬೇಕು, ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು, ಈ ಥರ ಒಂದೇ ಇದು 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 ಜಾಯಿನ್ ಆಗಬೇಕು, ಜಾಯಿನ್ ಆಗಂಗೆ ನೋಡ್ಕೋಬೇಕು. ಇದು ಇದು ಈ ಲೈನು ಈ ಲೈನು ಜಾಯಿನ್ ಆಗಂಗೆ ನೋಡ್ಕೋಬೇಕು, ಮತ್ತು ಇದು ಇದು ಜಾಯಿನ್ ಆಗಂಗೆ ನೋಡ್ಕೋಬೇಕು. ಇಲ್ಲಿ ಒಂದೇ ಸಮ ಇಲ್ಲೊಂದು ಸಮ ಇರಬೇಕು. ಈ ಥರ ಬಂದಾಗ ಇದು ಕರೆಕ್ಟಾಗಿ ನೀವು ಫಿನಿಷಿಂಗ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಇದು ಒನ್ ಟಕ್ಸ್ದು ಹೇಗೆ ಕಟ್ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕಾಮೆಂಟಲ್ಲಿ ನಮ್ಗೆ ಯಾವ ಥರ ಬ್ಲೌಸು ಕಟ್ ಮಾಡಬೇಕು, ನೀವು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ಹೇಳಿದ್ರೆ ನಾನು ಅದನ್ನ ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಇದನ್ನು ಕಟ್ ಮಾಡೋದನ್ನು ನೀವು ಪೇಪರ್ ಕಟ್ಟಿಂಗ್ ಮಾಡಿ ಆದಷ್ಟು ಕಾಟನ್ ಬಟ್ಟೆಗಳಲ್ಲೇ ಇದು ಸ್ಟಿಚಿಂಗ್ ಮಾಡೋದು ಇದು ಮಾಡಿ ಫ್ರೆಂಡ್ಸ್. ಇದು ಸ್ಟಿಚಿಂಗ್ದು ನಾನು ಹಾಕ್ತೀನಿ, ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗ ಇದನ್ನು ಬಟ್ಟೆ ಮೇಲೆ ಇಟ್ಕೊಂಡು ಈಗ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲೇ ಕಟ್ಟಿ ಕಟ್ ಮಾಡಿ ಎತ್ತಿಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟು ನಾನೀಗ ಕಟ್ ಮಾಡಬೇಕು, ಕಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಬಟ್ಟೆ ಮೇಲಿಟ್ಟು ಸೇಮ್ ಯಾವ ಥರ ಇರುತ್ತೋ ಆ ಥರನೇ ಮಾರ್ಕ್ ಹಾಕೋಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ಟೆ ಮೇಲೆ ಸ್ಟಿಚ್ ಇದು ಮಾರ್ಕ್ ಮಾಡಿ. ಇದು ಫ್ರಂಟ್ ಪಾರ್ಟು, ಇದು ಸ್ಟಿಚಿಂಗ್ ಮಾಡೋದನ್ನು ನಾನು ತೋರಿಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಕ್ರಾಸ್ ಪಟ್ಟಿ ಬರಲ್ಲ, ಇದು ಇದೇ ಥರ ಕಟ್ಟಿಂಗ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು